ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು 14 ಅಕ್ಟೋಬರ್ ಮೈಸೂರಿನ ಬಿಎನ್ ರಸ್ತೆಯಲ್ಲಿರುವ ಭೀಮಾ ಜ್ಯುವೆಲ್ಲರ್ಸ್ನ ನವೀಕೃತಗೊಂಡಿರುವ ಮಳಿಗೆಯನ್ನು ಇಂದು ಚಲನಚಿತ್ರ ನಟಿ ರಚಿತಾ ರಾಮ್ ರವರು ಮತ್ತು ಮೈಸೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಶಿವಕುಮಾರ್ ರವರು ಉದ್ಘಾಟಿಸಿದರು. ನವೀಕೃತಗೊಂಡ ಮಳಿಗೆಗಳನ್ನು ಟೇಪ್ ಕತ್ತರಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಲೋಕಾರ್ಪಣೆಗೊಳಿಸಲಾಯಿತು. ಗ್ರಾಹಕರಿಗೆ ಸಕಲ ಸೌಕರ್ಯದೊಂದಿಗೆ ಉತ್ಕೃಷ್ಟ ಸೇವೆಯನ್ನು ಒದಗಿಸುವ ಸಲುವಾಗಿ ಈ ಮಳಿಗೆಯನ್ನು ಉದ್ಘಾಟಿಸಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಭೀಮಾ ಸೂಪರ್ ಸರ್ಪ್ರೈಸ್ನ 98ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಈ ಮಳಿಗೆ ಉದ್ಘಾಟನಾ ಸಮಾರಂಭದಲ್ಲಿ ಭೀಮಾ ಜ್ಯುವೆಲ್ಲರ್ಸ್ನ ಅಧ್ಯಕ್ಷರಾದ ಬಿ ಬಿಂದು ಮಾಧವ್, ಭೀಮಾ ಜ್ಯುವೆಲ್ಲರ್ಸ್ನ ಎಂಡಿ ಅಭಿಷೇಕ್ ಬಿಂದು ಮಾಧವ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಲನಚಿತ್ರ ನಟಿ ರಚಿತಾ ರಾಮ್, ಮೇಯರ್ ಶಿವಕುಮಾರ್, ಮಳಿಗೆ ಮುಖ್ಯಸ್ಥರು ಮಾತನಾಡಿದರು. ದಸರಾ ಆದ್ಮೇಲೆ ಬಂದಿರೋದು ಇದು ಭೀಮಾ ಜುವೆಲ್ಸ್ ರೀಲಾಂಚ್, ಸ್ಟೋರ್ ರೀಲಾಂಚ್ ಮಾಡೋದಕ್ಕೆ 98ನೇ ಆನಿವರ್ಸರಿ ಅವ್ರದ್ದು. ಸೊ ತುಂಬ ಖುಷಿ ಆಗ್ತದೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಲವ್ಲಿ ಸೆಲೆಬ್ರೇಷನ್. ಆ್ಯಂಡ್ ಬಂದ ಕೂಡಲೇ ಒಂದಷ್ಟು ಜುವೆಲ್ಸ್ನ ನೋಡ್ತಿರ್ಬೇಕಾದ್ರೆ ತುಂಬ ಅದ್ಭುತವಾಗಿರುವಂಥ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಹೇಳ್ತಿದ್ರು ಸ್ಟೋರ್ ರೀಲಾಂಚ್ ಆಗ್ತಿದೆ, ಒಂದು ಸ್ವಲ್ಪ ಚೆನ್ನಾಗಿ ನಾವು ಡಿಸೈನ್ ಮಾಡಿ ಅದನ್ನು ರೀಲಾಂಚ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಫೆಲ್ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಎಕ್ಸೈಟಿಂಗ್ ಆಗಿದ್ದು ಆ ವರ್ಚುವಲ್ ಇದು ಕಾನ್ಸೆಪ್ಟ್ ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ಬಂದು ಹೇಳ್ಕೊಡ್ಲೆ ನಂಗೆ ಸಖತ್ ಇಷ್ಟ ಆಯ್ತು. ಓ ವಾವ್, ತುಂಬ ಎಕ್ಸೈಟ್ ಆಗಿದ್ದೀನಿ. ಐ ರಿಲಿ ನೋಡು ಸಿ ಮೈ ಸೆಲ್ಫ್ ಒಂದಷ್ಟು ಇವಾಗ ತೆಗೆದು ಹಾಕೊಳ್ಳೋದ್ಗಿಂತ ಅಲ್ಲಿ ವರ್ಚುವಲ್ ಆಗಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ ವಂಡರ್ಫುಲ್, ತುಂಬ ಖುಷಿ ಆಯ್ತು ಇವರೆಲ್ಲರ ಜೊತೆ ನಾನು ಇವತ್ತು ಈ ಒಂದು ಸ್ಟೋರ್ ಅಲ್ಲಿ ಇರೋದು. ಆ್ಯಂಡ್ ಕಂಗ್ರಾಚುಲೇಷನ್ಸ್, 98th ಆನಿವರ್ಸರಿ ಅವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಾಗ್ಲಿ ಅವ್ರಿಗೆ. ಆ್ಯಂಡ್ ಐ ಹೋಪ್ 100th ಆನಿವರ್ಸರಿಗೂ ಇರ್ಬೇಕು ಅನ್ನೋ ಇನ್ವೈಟ್. ಸೊ ಯಾ, ಮೈ ಬೆಸ್ಟ್ ವಿಶಸ್ ಟು ದ ಎಂಟೈರ್ ಸ್ಟಾಫ್, ಇಲ್ಲಿರೋ ಎಲ್ಲರೂ ಕೆಲಸ ಮಾಡ್ತಿರುವಂತ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಆ್ಯಂಡ್ ಭೀಮಾ ಜುವೆಲ್ಸ್ ಅವರ ತಂಡಕ್ಕೂ ಕೂಡ ಒಳ್ಳೇದಾಗ್ಲಿ, ಅವ್ರ ಸಪೋರ್ಟ್ ಇವ್ರಿಗಿರ್ಲಿ, ಇವ್ರ ಸಪೋರ್ಟ್ ಅವ್ರಿಗಿರ್ಲಿ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು, ನೀವೆಲ್ಲರೂ ಬಂದು ಈ ಒಂದು ಈವೆಂಟ್ನ ಇನ್ನಷ್ಟು ಮತ್ತಷ್ಟು ಚೆನ್ನಾಗಿ ಮಾಡೋದಕ್ಕೆ. ಆ್ಯಂಡ್ ಯಾ, ಬಂದಿರುವಂತ ಎಲ್ಲ ಅಭಿಮಾನಿಗಳಿಗೂ, ಅದು ಭೀಮಾದ ಅಭಿಮಾನಿಗಳಿಗೂ ಆಗೋಸರಿಗೂ ನಮ್ಮ ಅಭಿಮಾನಿಗಳು ಕೂಡ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಖಂಡಿತವಾಗ್ಲೂ ಫೋಟೋಸ್ ಇದ್ದೇ ಇರುತ್ತೆ, ನಾನು ಖಂಡಿತವಾಗ್ಲೂ ಫೋಟೋ ಕೊಡದೆ ಹೋಗಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಅಲ್ಲ, ನೀವು ಅದ್ರ ಪ್ರಶ್ನೆ ತಪ್ಪಾಗುತ್ತೆ ಕೇಳೋದು. ನನಗೆ ಜುವೆಲ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ವೇ ಗೋಲ್ಡ್ ಆಗಿರೋದು, ನಂಗೆ ಆಂಟಿಕ್ ಜುವೆಲ್ರಿ ಇಲ್ಲ ಡೈಮಂಡ್, ಯಾ ಬೋತ್ ಐ ರಿಲಿ ಲೈಕ್. ನಂಗೆ ನಿಜ ಹೇಳ ಬಂದ್ ಕೂಡಲೇ ಅಂದ್ರೆ ತುಂಬಾ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಇದೆ. ಆ್ಯಂಡ್ ಎಕ್ಸ್ಕ್ಲೂಸಿವ್ ಅಂದ ತಕ್ಷಣ ಐ ಥಿಂಕ್ ಇನ್ನೇನು ಇರಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಇಲ್ಲಿ. ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್ ಟು ಶಾಪ್. ಹಬ್ಬ ಬರ್ತಿದೆ, ದಿವಾಲಿ ಹಬ್ಬ ಬರ್ತಿದೆ. ಐ ಥಿಂಕ್ ನಾ ಅದೇ ಹೇಳಿದೆ, ದೀಪಾವಳಿ ಬರ್ತದೆ, ಬಂದ್ ಎಲ್ರು ಶಾಪ್ ಮಾಡಿ ಅಂತ. ಒಳ್ಳೆ ಕಲೆಕ್ಷನ್ಸ್ ಇದೆ, ಸೊ ಜಸ್ಟ್ ಕಮ್ ಅಂಡ್ ಗ್ರಾಬ್ ಇಟ್. ಅದೇ ಇವಾಗ ನೋಡಿದ್ನಲ್ವಾ, ಸೊ ಐ ಥಿಂಕ್ ಇದು ತುಂಬಾ ಇಷ್ಟ ಆಯ್ತು ನನಗೆ. ಇದು ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್, ದ ಒನ್ ವಿಚ್ ಐ ಆಮ್ ವೇರಿಂಗ್ ಇಟ್, ನಂಗೆ ತುಂಬಾ ಇಷ್ಟ ಆಯ್ತು. ಯೆಸ್, ಸೊ ಐ ಥಿಂಕ್ ಐ ಥಿಂಕ್ ಯಾ. ಇವತ್ತು ಭೀಮಾ ಜ್ಯುವೆಲ್ರಿಯನ್ನು ಮತ್ತೆ ರೀಲಾಂಚ್ ಮಾಡಲಂತ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಾವು ಭಾಗವಹಿಸಿದ್ದೇನೆ. ಈ ಭೀಮಾ ಜ್ಯುವೆಲ್ರಿಗೆ ಇವತ್ತು 98 ವರ್ಷಗಳ ಕಾಲ ಇವತ್ತು ಮುಗಿತಾ ಇದೆ. ಈ ಸುಸಂದರ್ಭದಲ್ಲಿ ಭೀಮಾ ಜ್ಯುವೆಲ್ರಿ ಮೈಸೂರು ನಗರಕ್ಕೆ ಕಳೆದ 16 ವರ್ಷಗಳ ಹಿಂದೆ ಬಂದಂಥದ್ದು. ಭೀಮಾ ಜ್ಯುವೆಲ್ರಿ ಮೈಸೂರು ನಗರದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥದ್ದು, ಮತ್ತು ಪ್ಯೂರಿಟಿಯಲ್ಲಾಗಲಿ ಬೇರೆ ತೂಕದಲ್ಲಾಗಲಿ ಎಲ್ಲದರಲ್ಲೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಕೊಡ್ತಾ ಇರ್ತಕ್ಕಂಥ ಒಂದು ಜ್ಯುವೆಲ್ರಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಭೀಮಾ ಜ್ಯುವೆಲ್ರಿ ಅವರಿಗೆ ಈ ಸಂದರ್ಭದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಇನ್ನೂ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ, ಇಡೀ ಸೌತ್ ಇಂಡಿಯಾದಲ್ಲೇ ಒಂದು ವಿಶೇಷವಾದಂಥ ಒಂದು ಮಾಡೆಲ್ ಇಲ್ಲಿ ಇರ್ತಕ್ಕಂಥದ್ದು. ಮತ್ತು ಒಂದು ಏನು ಕಂಪ್ಯೂಟರೈಸ್ಡ್ ಆಗಿ ಇವರು ಆ್ಯಪನ್ನು ಒತ್ತಿದ್ರೆ ಎಲ್ಲರೂ ಕೂಡ ಇಲ್ಲೇ ಬಂದು ಆ ಡಿಸೈನನ್ನು ಸೆಲೆಕ್ಟ್ ಮಾಡೋವಂಥದ್ದಿಲ್ಲ, ಅವ್ರ ಮನೆಯಲ್ಲೇ ಕೂತ್ಕೊಂಡು ಇವ್ರ ಆ್ಯಪ್ ಮುಖಾಂತರ
ಯಾವ ರೀತಿಯಾದಂಥ ಡಿಸೈನ್ ಚೈನ್ಗಳು ಬೇಕು, ಇನ್ನಿತರ ರಿಂಗ್ಸ್ ಇಯರ್ ರಿಂಗ್ಸ್ ಯಾವುದನ್ನು ಕೂಡ ಎಲ್ಲವನ್ನು ಕೂಡ ಮನೆಯಲ್ಲಿ ತನ್ನ ಮೊಬೈಲ್ನಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರತಕ್ಕಂಥದ್ದು. ಈ ರೀತಿಯಾದಂಥ ಒಂದು ವಿಶೇಷತೆಯೂ ಕೂಡ ಈ ಭೀಮಾ ಜ್ಯುವೆಲ್ರಿಲಿ ಇವತ್ತು ಅದನ್ನು ಕೂಡ ಲಾಂಚ್ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ನಾನು ಕೋರ್ತೇನೆ. ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.